ಪ್ರಶಾಂತ್ ನಾಥು ನಮ್ಮ ನವದೆಹಲಿ ಬ್ಯೂರೋ ಮುಖ್ಯಸ್ಥರು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಪ್ರಧಾನಿ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಭದ್ರತಾ ಸಂಪುಟ ಸಮಿತಿಯ ಸಭೆ ಮುಕ್ತಾಯ ಆಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಸಭೆಯ ನಂತರ ಏನಾದರೂ ಅಧಿಕೃತ ಹೇಳಿಕೆ ಬಂದಿದೆಯಾ, ಬರುತ್ತಾ, ನಿರ್ಧಾರ ಏನು, ನಿರ್ಣಯ ಏನು? ಉಗ್ರಗಾಮಿ ಜಿಹಾದಿ ಆದಿಲ್ ಅಹಮದ್ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬರ್ತಾ ಇದೆ. ಈತ ಪಾಕಿಸ್ತಾನಕ್ಕೆ ಹೋಗಿ ತರಬೇತಿ ಪಡೆದು ವಾಪಸ್ ಬಂದಿದ್ದ. December 9 ದಿನ ವಾಪಸ್ ಗಡಿ ದಾಟಿ ಬಂದಿದ್ದ. ಜೈಷೆ ಮೊಹಮ್ಮದ್ ಉಗ್ರರೇ ಈತನಿಗೆ ತರಬೇತಿ ನೀಡಿದ್ರು. ಆದಿಲ್ಗೆ ಸ್ಫೋಟಕಗಳನ್ನ ಕೊಟ್ಟು ಕಳಿಸಲಾಗಿತ್ತು ಗಡಿಯಾಚೆಗಿಂದ. ಉಗ್ರರ ಕಮಾಂಡರ್ ಗಾಜಿ ರಸೀದ್ ಈತ ತರಬೇತಿಯ ನೇತೃತ್ವ ವಹಿಸಿದ್ದ. ಸ್ಫೋಟಕ ಸಾಮಗ್ರಿ ಗಡಿಯಾಚೆಗಿಂದ ಪಾಕಿಸ್ತಾನದಿಂದಲೇ ಸಪ್ಲೈ ಆಗಿದ್ವು ಅನ್ನೋದು ಖಚಿತ ಆಗಿಲ್ಲ. ಆದ್ರೆ ಉಗ್ರರ ಕಮಾಂಡರ್ ಗಾಜಿ ರಶೀದ್ ಈತನಿಗೆ ತರಬೇತಿ ನೀಡಿದ್ದ, ಗಡಿ ದಾಟಿ ಆಚೆಗೆ ಹೋಗಿ ತರಬೇತಿ ಪಡೆದು ವಾಪಸ್ ಬಂದಿದ್ದ ಅನ್ನುವಂಥ ಮಾಹಿತಿ ಇದೆ. ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಗಡಿ ದಾಟಿ ಪಾಕಿಸ್ತಾನಕ್ಕೆ ಹೋಗಿ ತರಬೇತಿ ಪಡೆದು ವಾಪಸ್ ಬಂದಿದ್ದ, ಖಚಿತವಾದ ಮಾಹಿತಿಯಾಯಿತು? ಅಜಿತ್, ಇಂಟೆಲಿಜೆನ್ಸ್ ಸೋರ್ಸಸ್ಗಳು ನೀಡ್ತಾ ಇರತಕ್ಕಂಥ ಈ ಒಂದು ಮಾಹಿತಿಯ ಪ್ರಕಾರ, ಈ ಒಂದು ಪ್ರಾಥಮಿಕ ಹಂತದ ಮಾಹಿತಿಯ ಪ್ರಕಾರ, ಆದಿಲ್ ಅಹಮದ್ ದಾರ್ ಬಹಳ ದಿನಗಳ ಹಿಂದೆ ಏನು ರೆಡಿಕಲೈಸ್ ಆಗಿರ್ತಕ್ಕಂಥ ಒಬ್ಬ ಯುವಕ ಅಲ್ಲ. ಸುಮಾರು 1 ವರ್ಷದಿಂದೀಚೆಗೆ ಈತ ಈ ರೀತಿಯ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ತಾ ಇದ್ದ. ಪುಲ್ವಾಮಾ ಮತ್ತು ಅನಂತ್ನಾಗ್ ಬಾರಾಮುಲ್ಲಾದಲ್ಲಿ ಏನು ರೀತಿಯಾಗಿರ್ತಕ್ಕಂಥ ರೆಡಿಕಲೈಸೇಷನ್ ಕಳೆದ 1 ವರ್ಷದಿಂದ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲಿ ಈ ಆದಿಲ್ ಅಹಮದ್ ದಾರ್ ಕೂಡ ಒಬ್ಬ. ಈತನನ್ನ ಪಿಒಕೆಗೆ ಕರೆದುಕೊಂಡು ಹೋಗಿ ಆತನಿಗೆ ಟ್ರೈನಿಂಗ್ ಕೊಟ್ಟಿದ್ದು ಜೈಷೆ ಮೊಹಮ್ಮದ್ ನ ಗಾಜಿ ರಶೀದ್ ಅಂತಕ್ಕಂಥದನ್ನ ಹೇಳ್ತಾ ಇದೆ. ಗಾಜಿ ರಶೀದ್ ಇಡೀ ಒಂದು ಸ್ಫೋಟದ ಹೊಣೆಯನ್ನ ವಹಿಸಿದ್ದು. ಮಸೂದ್ ಅಜರ್ನ ಸಹೋದರ ಅಂತಕ್ಕಂಥದ್ದು ಕೂಡ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ, ಒಂದು ಪ್ರಾಥಮಿಕ ಹಂತದ ಒಂದು ಮಾಹಿತಿ ಏನು ಬರ್ತಾ ಇರೋ ಪ್ರಕಾರ, ಆದಿಲ್ ಅಹಮದ್ ದಾರ್ ಜೈಷೆ ಮೊಹಮ್ಮದ್ ಸ್ಥಾಪಕ ಮಸೂದ್ ಅಜರ್ನ ಮೂಲಕವಾಗಿಯೇ ಈ ರೀತಿಯ ಒಂದು ಸ್ಫೋಟದ ಹೊಣೆಯನ್ನ ವಹಿಸಲಾಗಿತ್ತು, ಜವಾಬ್ದಾರಿಯನ್ನ ನೀಡಲಾಗಿತ್ತು. ಕಳೆದ 1 ವರ್ಷದಿಂದ ಆದಿಲ್ ಅಹಮದ್ ದಾರ್ ಇದಕ್ಕಾಗಿ ರೇಖಿಯನ್ನ ಕೂಡ ನಡೆಸ್ತಾ ಇದ್ದ. ನಿನ್ನೆ ಈ ಘಟನೆ ನಡೆಸುವುದಕ್ಕಿಂತ ಮುಂಚೆ December 9 ಆತ ಗಡಿಯಿಂದ ನುಸುಳಿ ಬಂದಿದ್ದ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಭದ್ರತಾ ಏಜೆನ್ಸಿಗಳ ಕಡೆಯಿಂದ ಬರ್ತಾ ಇದೆ. ಅಜಿತ್, ಎಸ್, ಧನ್ಯವಾದ ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅದರ ಜೊತೆಗೆ ಪ್ರಧಾನಿ ನೇತೃತ್ವದಲ್ಲಿ ಸಭೆ ಮುಕ್ತಾಯಗೊಂಡಿದೆ. ಸಭೆಯ ನಂತರ ಏನಾದರೂ ಅಧಿಕೃತ ಹೇಳಿಕೆ ಬರುವ ಸಾಧ್ಯತೆ ಇದೆಯಾ? ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯ ಸಭೆ ಸುಮಾರು 1 ಗಂಟೆಗಳ ಕಾಲ ನಡೆದಿದೆ. ಸಭೆಯ ನಂತರ ಇನ್ನುವರೆಗೂ ಕೂಡ ಯಾವುದೇ ರೀತಿಯ ಅಧಿಕೃತ ಮಾಹಿತಿ, ಒಂದು ಪತ್ರಿಕಾಗೋಷ್ಠಿಯ ಬಗ್ಗೆ ಕೂಡ ಯಾವುದೇ ರೀತಿಯ ಸೂಚನೆ ಬಂದಿಲ್ಲ. ಆದ್ರೆ ಈ ಒಂದು ಸಭೆಯ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇರವಾಗಿ ವಂದೇ ಮಾತರಂ ಎಕ್ಸ್ಪ್ರೆಸ್ ನ ಉದ್ಘಾಟನೆಗೆ ತೆರಳಲಿದ್ದಾರೆ. ತದನಂತರ ಸಂಜೆ CRPF ಯೋಧರ ಪಾರ್ಥಿವಗಳು ದಿಲ್ಲಿಗೆ ಬರಲಿವೆ ಅಂತಕ್ಕಂಥದ್ದನ್ನ ಕೂಡ ತಿಳಿಸಲಾಗಿದೆ. ಗಾಜಿಯಾಬಾದ್ ನ ಹಿಂಡನ್ ಏರ್ ಬೇಸ್ ನಿಂದ ಗ್ಲೋಬ್ ಮಾಸ್ಟರ್ ವಿಮಾನ ಈಗಾಗಲೇ ಶ್ರೀನಗರಕ್ಕೆ ರವಾನೆ ಆಗಿದೆ. ಸಂಜೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, 3 ಸೇನಾಧ್ಯಕ್ಷರು, CRPF ನ DG ಮತ್ತು ರಕ್ಷಣಾ ಸಚಿವ ನಿರ್ಮಲಾ ಸೀತಾರಾಮನ್ ಹುತಾತ್ಮರ ಪಾರ್ಥಿವಗಳಿಗೆ ಪಾಲಂ ಏರ್ ಬೇಸ್ ನಲ್ಲಿ ಅವರವರ ಊರಿಗೆ ಕಳಿಸುವ ಮುನ್ನ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿದ್ದಾರೆ ಅಂತಕ್ಕಂಥದನ್ನ ಕೂಡ ಈ ಸಭೆಯ ನಂತರ ತಿಳಿಸಲಾಗಿದೆ. ಆದ್ರೆ ಸಭೆಯ ನಿರ್ಣಯಗಳೇನು ಅಂತಕ್ಕಂಥದ್ದು ಯೂಶ್ವಲಿ ಅದನ್ನ ಬಹಿರಂಗ ಪಡಿಸಲಾಗಲ್ಲ. ಆದ್ರೆ ಸರ್ಕಾರದ ಕಡೆಯಿಂದ ಬಹುತೇಕ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಅಥವಾ ಸುಷ್ಮಾ ಸ್ವರಾಜ್ ಸರ್ಕಾರದ ಕಡೆಯಿಂದ ಇಡೀ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅದರ ಪಾಕಿಸ್ತಾನದ ಕೈವಾಡ ಇರಬಹುದು, ಇಡೀ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಯಶಃ ಮಧ್ಯಾಹ್ನದವರೆಗೆ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸತಕ್ಕಂತಹ ಸಾಧ್ಯತೆಗಳಿವೆ. ಅಜಿತ್,